ಸ್ವಲ್ಪ ಈ ವರ್ಷ ಕೋಡ್ ಆಫ್ ಇವೆಂಟ್ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಜಲ್ದಿ ಈ ಕಾರ್ಯಕ್ರಮವನ್ನು ನಾನು ಆಗಲಿ ಕೃಷ್ಣಬೈರೇಗೌಡರಾಗಲಿ ಹೆಚ್ಚಿಗೆ ಶ್ರಮವನ್ನು ನಾವು ವಹಿಸೋಕ್ಕಾಗಲಿಲ್ಲ, ಕ್ಷಮಿಸಬೇಕು. ಕೆಂಪೇಗೌಡರ ಜಯಂತಿ ಇವತ್ತು ಏನು ನಾವು ಆಚರಣೆ ಮಾಡ್ತಾ ಇದ್ದೇವೆ, ಬಹುಶಃ ಮುಂದಕ್ಕೆ ಇನ್ನೂ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಲಿಕ್ಕೆ ಯೋಜನೆಯನ್ನು ನಾವೆಲ್ಲ ತಯಾರು ಮಾಡ್ತಾ ಇದ್ದೇವೆ. ಈಗಾಗಲೇ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಜಯಂತಿಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಮಾಗಡಿ ರಸ್ತೆಯಲ್ಲಿ ಇರುವಂತಹ ಸುಮ್ನಹಳ್ಳಿಲಿ ಈ ಪಾದಯಾತ್ರಿಕಾರ್ಯಕ್ಕೋಸ್ಕರ 5 ಎಕರೆ ಜಮೀನನ್ನ ಒಂದು ಹೊಸ ಪ್ರಾಧಿಕಾರ ಕಚೇರಿಯನ್ನ ಕಟ್ಟಬೇಕು ಅಂತೇಳಿ ಈಗಾಗಲೇ ಜಾಗವನ್ನ ಮಂಜೂರಾತಿಯನ್ನ ಕೂಡ ಮಾಡಿದ್ದಾರೆ. ಅದಕ್ಕೆ ಮೊದಲನೇ ವರ್ಷದೊಳಗಡೆ ಅದಕ್ಕೊಂದು ಒಳ್ಳೆ ಉತ್ತಮವಾದಂತ ಐತಿಹಾಸಿಕವಾದಂತ ಚರಿತ್ರೆ ಉಳ್ಳಂತ ಒಂದು ಬಿಲ್ಡಿಂಗ್ ಅನ್ನ ಪ್ರಾರಂಭ ಮಾಡಲಿಕ್ಕೆ ಕಾರ್ಯಕ್ರಮವನ್ನ ಈಗಾಗಲೇ ನಾವು ರೂಪಿಸ್ತಾ ಇದ್ದೇವೆ. ಇದರ ಜೊತೆಗೆ ಮಾನ್ಯ ಶ್ರೀ ಮುನಿಯಪ್ಪನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಂತ್ರಿಗಳು ಅವರು ಕೂಡ ಸುಮಾರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಅವತಿಯಲ್ಲಿ ಒಂದು ವಿಶೇಷವಾದಂತ ಅಧ್ಯಾಯ ಕ್ಷೇತ್ರ ಅಲ್ಲಿ ಒಂದು ಸ್ಮಾರಕವನ್ನು ಮಾಡಬೇಕು ಅಂತೇಳಿ 10 ಎಕರೆಯನ್ನ ಈಗಾಗಲೇ ಮಂಜೂರಾತಿಯನ್ನು ಮಾಡಿ ಅದಕ್ಕೂ ಕೂಡ ಹಣವನ್ನ ಸರ್ಕಾರದಿಂದ ಬಿಡುಗಡೆ ಮಾಡಿಸ್ಲಿಕ್ಕೆ ಮುಖ್ಯಮಂತ್ರಿಗಳ ಕೈಯಲ್ಲಿ ಬಹಳ ಯಶಸ್ವಿಯಾಗಿದ್ದಾರೆ. ಇದಲ್ಲದೆ ಈ ವರ್ಷದಿಂದ ಅನೇಕ ನಾನು ಸಂಘಟನೆಗಳ ಮುಖ್ಯಸ್ಥರೆಲ್ಲ ನಾನು ಕರೆದು ಮಾತಾಡದೆ ಅನೇಕರು ಸಲಹೆಯನ್ನ ಕೊಟ್ಟಿದ್ದಾರೆ. ನಾನು ತಮಗೆಲ್ಲ ಒಂದು ಮನವಿ ಮಾಡಿಕೊಳ್ಳೋದು, ನಮ್ಮ ನಾಡಪ್ರಭು ಕೆಂಪೇಗೌಡರನ್ನ ಒಂದು ಜಾತಿಗೆ ಸೀಮಿತ ಮಾಡಬಾರದು. ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರು ಕೂಡ ಮಾನ್ಯ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗಕ್ಕೂ ಕೂಡ ಒಂದು ನಾಡಪ್ರಭು, ವಿಶ್ವಕ್ಕೆ ಕೀರ್ತಿಯಾದಂತ ಬೆಂಗಳೂರನ್ನ ಕಟ್ಟಿ ಇವತ್ತು ಎಲ್ಲ ಜನರನ್ನ ಆಕರ್ಷಣೆ ಮಾಡುವಂತ ಒಂದು ಶ್ರೇಷ್ಠ ನಾಯಕರನ್ನ ನಾವು ಈ ಸಂದರ್ಭದಲ್ಲಿ ಗುರುಸುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ. ಅದಕ್ಕೆ ನಾನು ನಮ್ಮ ಸಂಘಟನೆವರೆಗೂ ಹೇಳಿದ್ದೇನೆ, ಬೇರೆ ಧರ್ಮ ಬೇರೆ ಜಾತಿಯ ಎಲ್ಲ ಗುರುಪೀಠದ ಹಿರಿಯರನ್ನು ಕೂಡ ನಾವು ಇದಕ್ಕೆ ಆಹ್ವಾನಿಸಬೇಕು ಅಂತ ಕೂಡ ನಾನೀಗಾಗಲೇ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಇದಲ್ಲದೆ ಒಂದು ಸಲಹೆಯನ್ನು ನಮ್ಮ ಅನೇಕ ಸಂಘಟನೆಗಳು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ವರ್ಷದಿಂದ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ವಿದ್ಯಾಸಂಸ್ಥೆಗಳಲ್ಲಿ ಒಂದೊಂದು ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಕೆಂಪೇಗೌಡರ ಬಗ್ಗೆ ಚರ್ಚಾ ಸ್ಪರ್ಧೆಯನ್ನು ನಡೆಸಲಿಕ್ಕೆ, ಕೆಂಪೇಗೌಡರ ಬಗ್ಗೆ ಹೆಚ್ಚಿಗೆ ಮಕ್ಕಳಿಗೋಸ್ಕರ ತಿಳುವಳಿಕೆಯನ್ನು ಕೊಡಲಿಕ್ಕೆ ಪ್ರತಿ ಒಂದು ತಾಲೂಕಿಗೂ ಕೂಡ ಒಂದೊಂದು 1 ಲಕ್ಷ ರೂಪಾಯಿ ಘೋಷಣೆಯನ್ನು ಕೂಡ ಬೆಂಗಳೂರು BBMPಯಿಂದ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿ ಹಣವನ್ನು ಕಳಿಸ್ಕೊಂಡಿದ್ದೇವೆ. ಈ ತಿಂಗಳಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವ್ರಿಗೆಲ್ಲ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದಲ್ಲದೆ ಬರೀ ನಮ್ಮ ಪ್ರತಿ ತಾಲೂಕಿನಲ್ಲೂ ಕೂಡ ಕೆಂಪೇಗೌಡ ಜಯಂತಿ ಉತ್ತಮವಾದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಅನೇಕ ಸುಮಾರು 25-30 ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೇವೆ. ಸರ್ಕಾರದಿಂದ ನಾವು ಕೊಡ್ತಾ ಇರೋಂಥ ಹಣ ಸಾಲ್ತಾ ಇಲ್ಲ. ಅದಕ್ಕೋಸ್ಕರ BBMPಯಿಂದನೇ ಈಗಾಗಲೇ ಪ್ರತಿಯೊಂದು ತಾಲೂಕಿಗೂ ಕೂಡ 1 ಲಕ್ಷ ರೂಪಾಯಿ ಕೊಡಬೇಕು, ಪ್ರತಿ ತಾಲೂಕಿನಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಸೂಚನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಹಂಗೆ ಕೆಂಪೇಗೌಡರ ಆಚಾರ ವಿಚಾರವನ್ನು ಪ್ರಚಾರವನ್ನು ಮಾಡಲಿಕ್ಕೆ ಯಾವ ರೀತಿ ಎಲ್ಲ ವರ್ಗ ಎಲ್ಲ ಸಮಾಜ ಎಲ್ಲ ವೃತ್ತಿಯನ್ನು ಕಾಪಾಡಿಕೊಂಡು ಅವರು ಬರ್ತಾ ಇದ್ರು, ಆ ದೃಷ್ಟಿಯಿಂದ ಇವತ್ತು ಇಡೀ ರಾಜ್ಯ ಇವತ್ತು ಕೆಂಪೇಗೌಡರು ಒಂದು ಸಮಾಜದ ಆಸ್ತಿ ಅಲ್ಲ, ಎಲ್ಲ ಇಡೀ ದೇಶದ ಜನ ನಮ್ಮಲ್ಲಿರುವಂಥ ಹಾವಭಾವಗಳು ನಮ್ಮಲ್ಲಿರುವಂಥ ಪ್ರಕೃತಿ ಇದನ್ನೆಲ್ಲ ಗಮನಿಸ್ಕೊಂಡು ಇವತ್ತು ಲಕ್ಷಾನ್ ಕೋಟ್ಯಾನ್ ಜನ ಇವತ್ತು ಕೆಂಪೇಗೌಡರು ಕೂಡ ನಿರೀಕ್ಷೆ ಮಾಡಲಿಲ್ಲ ಇಷ್ಟು ದೊಡ್ಡದಾಗೆ ಬೆಳೀತದೆ ಅಂತೇಳಿ. ಏನು ಅವರು 4 ಗೋಪುರಗಳನ್ನು ಹಾಕಿದ್ರು ಅದಕ್ಕಿನ್ನ ಸುಮಾರು 10 ರಷ್ಟು ಮುಂದಕ್ಕೆ ಬೆಂಗಳೂರು ನಗರ ಇವತ್ತು ಬೆಳೆದಿದೆ. 1.04 ಕೋಟಿ ಜನ ಕರ್ನಾಟಕ ರಾಜ್ಯದ 25% ಜನ ಇವತ್ತು ಬೆಂಗಳೂರು ನಗರದಲ್ಲಿ ವಾಸ ಆಗಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂಥ ಕೆಲಸ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ಆದ್ದರಿಂದ
ಇವತ್ತು ತಮ್ಗೆ ನಾನು ಕೇಳೋದಿಷ್ಟೇ, ಇವತ್ತು ನಾವು ಮುಂದಿನ ಎಲ್ಲ ಸಂಘಟನೆಗಳಲ್ಲೂ ಕೂಡ ಅನೇಕ ಸಂಘಟನೆಗಳೆಲ್ಲ ಭಾಳ ಉತ್ಸಾಹದಿಂದ ಜ್ಯೋತಿಯನ್ನು ತಂದಿದ್ದೀರಿ, ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸಂಘಟನೆಯನ್ನು ಮಾಡ್ತಾ ಇದ್ದೀರಿ. ಈಗ ಬೆಂಗಳೂರು ಕಾರ್ಪೊರೇಷನ್ ವತಿಯಿಂದ ಕಳೆದ ವರ್ಷ ಕೂಡ ನಾವೇನು ಪ್ರಶಸ್ತಿ ಕೊಡಬೇಕಾಗಿತ್ತು ಅದನ್ನು ಆಯ್ಕೆ ಮಾಡಿ ಇಟ್ಟಿದ್ದೇವೆ. ಇವತ್ತು ಕಾರಣಾಂತರದಿಂದ ನಾನು ಮುಖ್ಯಮಂತ್ರಿಗಳು ಮತ್ತು ಕೆಲವು ಸಚಿವರು ಬೆಂಗಳೂರಿಗೆ ದೆಹಲಿಗೆ ಹೋಗಲೇಬೇಕಾಗಿದೆ. ಅಲ್ಲಿ ಕೇಂದ್ರ ಸಚಿವರುಗಳು ಮತ್ತು ಹೊಸ ಎಂ ಪಿಗಳ ಪಾರ್ಲಿಮೆಂಟ್ ನಡೀತಾ ಇದೆ. ಆ ದೃಷ್ಟಿಯಿಂದ ನಾವು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಸಾಯಂಕಾಲ ಈ ಕಾರ್ಯಕ್ರಮವನ್ನು ನಾವು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇನ್ನೊಂದು ದಿನ ನಾನು ನಿಗದಿ ಮಾಡಿ ಒಂದು ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಎಲ್ಲರಿಗೂ ಕೂಡ ಆ ಪ್ರಶಸ್ತಿ ಏನು ಉಳ್ಕೊಂಡಿದೆ ಈ ಆ ಪ್ರಶಸ್ತಿಯನ್ನು ಕಾರ್ಯಕ್ರಮವನ್ನು ಕೂಡ ನಾವು ಕಾರ್ಯಕ್ರಮವನ್ನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಕೆಂಪೇಗೌಡರ ಇತಿಹಾಸ ನಾವು ಹೆಚ್ಚಿಗೆ ಜನರಿಗೆ ತಿಳಿಸ್ಬೇಕಾದ್ರು ನಮ್ಮ ಕರ್ತವ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತು ಹೇಳ್ತಾರೆ, ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಇತಿಹಾಸವನ್ನು ನಾವು ಭಾಳ ದೂರದೃಷ್ಟಿಯಿಂದ ಯಾವ ದಿಟ್ಟಿನಲ್ಲಿ ತೆಗೆದುಕೊಂಡು ಹೋದ್ರು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಇರ್ತಾರೆ ಎಂಬುದು ಮುಖ್ಯ ಅಲ್ಲ, ಆ ವ್ಯಕ್ತಿ ಯಾವ ರೀತಿ ಸಾಧನೆಯನ್ನು ಮಾಡಿದ್ದಾರೆ, ಎಷ್ಟು ಜನರ ಬದುಕನ್ನು ಬದಲಾವಣೆ ಮಾಡಿದ್ದಾರೆ ಅನ್ನೋದಕ್ಕೆ ಕೆಂಪೇಗೌಡರ ಭಾಳ ದೂರದೃಷ್ಟಿಗಳನ್ನು ಈ ಸಂದರ್ಭದಲ್ಲಿ ನಾವು ಗಮನದಲ್ಲಿ ಇಟ್ಕೊಂಡು ಹೋಗ್ಬೇಕು. ನಿಮಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ಎಲ್ಲ ಸಂಘ ಸಂಸ್ಥೆಯವ್ರಿಗೆ ಸಂಘಟನೆಯವ್ರಿಗೆ ಎಲ್ಲ ಪ್ರಮುಖ ನಾಯಕರುಗಳನ್ನು ನಾನು ಕೇಳ್ಕೊಳ್ಳೋದು ಇಷ್ಟೇ, ಅವಕಾಶಗಳನ್ನು ನಿಮ್ಮನ್ನು ಹುಡುಕೊಂಡು ಎಲ್ಲೂ ಬರೋದಿಲ್ಲ, ನೀವು ಅವಕಾಶಗಳನ್ನು ಹುಡುಕೊಂಡು ಹೋಗ್ಬೇಕು. ಇದನ್ನು ತಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನಮ್ಮ ಯಾವತ್ತೂ ಕೂಡ ನಮ್ಮ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡು ನಮ್ಮ ತತ್ವ ಸಿದ್ಧಾಂತವನ್ನು ಉಳಿಸ್ಕೊಂಡು ನಾವೆಲ್ಲ ಸೇರಿ ಕೆಲಸ ಮಾಡೋಣ. ಇವತ್ತು ಇಡೀ ಬೆಂಗಳೂರು ನಗರದ ಏನು ನಮ್ಮ ಇತಿಹಾಸ, ಇಲ್ಲಿ ಪ್ರಕೃತಿ ಎಲ್ಲ ಕೂಡ ನಾವು ಬೆಂಗಳೂರಿನಲ್ಲಿ ನಾವು ಕಾಪಾಡಬೇಕು. ಬೆಂಗಳೂರಿಗೆ ಇವತ್ತು ಹೊಸ ದಿಕ್ಕನ್ನು ಕೊಡಬೇಕು ಅಂತೇಳಿ ಬ್ರ್ಯಾಂಡ್ ಬೆಂಗಳೂರು ಕಾರ್ಯಕ್ರಮವನ್ನು ರೂಪಿಸಿ ಸುಮಾರು 70,000 ಜನ ಅನೇಕ ಕಾರ್ಯಕ್ರಮವನ್ನು ಕೊಟ್ಟಿದೆ. ಈ ಪೆರಿಫೆರಲ್ ರಿಂಗ್ ರೋಡನ್ನು ಏನು ಹಿಂದೆ ಯೋಚನೆ ಮಾಡಿದರು ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಇವತ್ತು ನಾನು ಬೆಂಗಳೂರು ನಗರ ಬೀಡಿಯಲ್ಲಿ ಒಂದು ಹೊಸ ಯೋಜನೆಯನ್ನು ಈಗಾಗಲೇ ರೂಪ ಮಾಡಿ ಇನ್ನೊಂದು ಕೆಲವು ದಿನದಲ್ಲಿ ಅದಕ್ಕೆ ಟೆಂಡರ್ಗಳನ್ನ ಕರೆದಿದ್ದೆ. 7-8 ಬಾರಿ ಆ ಟೆಂಡರ್ಗಳಿಗೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಒಂದು ಹೊಸ ರೂಪವನ್ನು ಕೊಡ್ತಾ ಇದ್ದೇವೆ. ಸದ್ಯದಲ್ಲಿ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಅದಕ್ಕೂ ಕೂಡ ಒಂದು ರೂಪವನ್ನು ಕೊಟ್ಟು ಒಂದು ಬಿಸ್ನೆಸ್ ಕಾರಿಡಾರ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಏನು ಟ್ರಾಫಿಕ್ ದಟ್ಟಣೆಯಿಂದ ಸುಮಾರು 150 ಕಿಲೋಮೀಟರಷ್ಟು ಫ್ಲೈಓವರ್ಗಳನ್ನು ಹೊಸದಾಗಿ ಸಿಗ್ನಲ್ ಫ್ರೀ ಕಾರಿಡಾರ್ಗಳನ್ನಾಗಿ ಬೆಂಗಳೂರನ್ನು ಪರಿವರ್ತನೆ ಮಾಡಬೇಕು, ಜೊತೆಗೆ ಹೊಸ ಟನಲ್ಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈಗಾಗಲೇ ರೂಪವನ್ನು ನಾವು ಮಾಡಿದ್ದೇವೆ. ಅನೇಕ ಹೊಸ ಪಾಲಿಸಿಗಳನ್ನು ಇವತ್ತು ಬೆಂಗಳೂರು ನಗರಕ್ಕೆ ಕೆಂಪೇಗೌಡರ ದೂರದೃಷ್ಟಿಯನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಬದಲಾವಣೆಯನ್ನು ತರ್ತಾ ಇದ್ದೇವೆ. ನಮಗೆ ಇಡೀ ವಿಶ್ವ ಬೆಂಗಳೂರನ್ನು ನೋಡ್ತಾ ಇದೆ, ಕೆಂಪೇಗೌಡರ ಹೆಜ್ಜೆಯನ್ನು ಗಮನಿಸ್ತಾ ಇದೆ. ಇದಕ್ಕೆ ನಾವೆಲ್ಲ ಕೂಡ ನಾವೆಲ್ಲ ಸೇರಿ ಹೆಚ್ಚಿಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಇವತ್ತು ಕರ್ನಾಟಕ ಸರ್ಕಾರ ಬೆಂಗಳೂರು ನಗರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಇವತ್ತು ದೂರದೃಷ್ಟಿಯಿಂದ ಇಡೀ ವಿಶ್ವ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಇನ್ನು ಭಾಳ ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋನು ಇದ್ದೇನೆ. ನಾನು ಮುಖ್ಯಮಂತ್ರಿಗಳು ಕೂಡಲೇ ದೆಹಲಿಗೆ ಹೋಗೋ ದೃಷ್ಟಿಯಿಂದ ನಾವಿಬ್ಬರು ಹೊರಡ್ತೇವೆ. ಈ ಕಾರ್ಯಕ್ರಮ ಮುಂದುವರಿತದೆ, ಯಾರು ಅನ್ಯತ ಭಾವನೆ ಬೇಡ. ನೀವೆಲ್ಲ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಸ್ವಾಮೀಜಿಯವರು ಮತ್ತು ಅನೇಕ ನಾಯಕರುಗಳು ಮಾತಾಡಿ ಆಶೀರ್ವಚನ ನೀಡಿದವರು ಕೂಡ ನಾವೆಲ್ಲ ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಇರಬೇಕು ಅಂತೇಳಿ ವಿಶೇಷವಾಗಿ ಕೃಷ್ಣ ಬೈರೇಗೌಡರು, ನಮ್ಮ ತಂಗಡಿಯವರು ಮತ್ತು BBMP ಅಧಿಕಾರಿಗಳು, ವಕೀಲ ಸಂಘದ ಪ್ರಮುಖ ಮುಖಂಡರುಗಳು, ನಮ್ಮ ಎಲ್ಲ ನಮ್ಮ ಕನ್ನಡ ಸಂಘಟನೆ ಎಲ್ಲ ಪ್ರಮುಖರು, ಅನೇಕ ಸಂಘ ಸಂಸ್ಥೆಗಳು ಮಾಗಡಿಯಿಂದ ಹಿಡಿದು ಹುಲಿಯರದುರ್ಗ ಹಿಡಿದು ದೇವನಹಳ್ಳಿಯಿಂದ ಹಿಡಿದು ಬೆಂಗಳೂರಿನ ನಾನಾ ಮೂಲೆಗಳಿಂದ ಈ ಜ್ಯೋತಿಯನ್ನು ತಂದು ಈ ಜ್ಯೋತಿಯನ್ನು ಉತ್ತಮವಾಗಿ ಬೆಳೀಲಿ ಅಂತೇಳಿ ತಂದು ಆಶಿಸಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ಸಿಗೆ ತಾವೆಲ್ಲ ಕಾರಣಕರ್ತರಾಗಿದ್ದೀರಿ. ಸರ್ಕಾರದ ಪರವಾಗಿ ನಾನು ಕೆಂಪೇಗೌಡ ಜಯಂತಿ ಆಚರಣೆ ಸಮಿತಿಯ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.